ಶಿರಸಿಯ ಸಮಾಜ ಸೇವಕ ಅನಂತ ಮೂರ್ತಿ ಹೆಗಡೆ ಅವರು ಜಿಲ್ಲೆಯಲ್ಲಿ ಎರಡು ಮೆಡಿಕಲ್ ಕಾಲೇಜ್ ಹಾಗೂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಾಪನೆಗೆ ಆಗ್ರಹಿಸಿ ಹಮ್ಮಿಕೊಂಡ ಪಾದಯಾತ್ರೆಯು 5 ದಿನಗಳನ್ನು ಪೂರೈಸಿದ್ದು ಇಂದು ಕುಮಟಾ ತಾಲೂಕಿನ ಬಗ್ರಿಯಿಂದ ಹೊರಟು ಅಂಕೋಲಾ ನಗರವನ್ನು ತಲುಪಿದೆ. ಈ ಬಗ್ಗೆ ಮಾತನಾಡಿದ ಪಾದಯಾತ್ರೆಯ ರುವಾರಿಯಾದ ಅನಂತ ಮೂರ್ತಿ ಹೆಗಡೆ ನವೆಂಬರ್ 2 ರಿಂದ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಾಲಯದಿಂದ ಆರಂಭಗೊಂಡ ನಮ್ಮ ಪಾದಯಾತ್ರೆ ಕಳೆದ 5 ದಿನಗಳಿಂದ ಸಾಗುತ್ತಿದ್ದು ಮಾರ್ಗಮಧ್ಯೆ ಜನರಿಂದ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ. ಇಂದು ಕುಮಟಾ ಬಗ್ರಿಯಿಂದ ಹೊರಟ ಪಾದಯಾತ್ರೆ ಹೀರೆಗುತ್ತಿ ಮಾದನಗೇರಿ ಶಿರೂರು ಮಾರ್ಗವಾಗಿ ಚಲಿಸಿ ಅಂಕೋಲಾ ನಗರವನ್ನು ತಲುಪಿದ್ದೇವೆ. ಮಾರ್ಗಮಧ್ಯೆ ಹೀರೆಗುತ್ತಿಯಲ್ಲಿ ಸ್ಥಳೀಯರಾದ ನೀಲಪ್ಪ ಗೌಡ, ಸುಧಾಕರ್ ಬಂಡಾರಿ, ಕಮಲಾಕರ್ ಹರಿಕಾಂತ್, ಸುಧಾಕರ್ ಹೀರೆಗುತ್ತಿ, ರಮಾಕಾಂತ್ ಬಾಲಪುರ್ತಿ ಹಾಗೂ ಊರ ನಾಗರಿಕರು ಪಾದಯಾತ್ರೆಗೆ ಭವ್ಯ ಸ್ವಾಗತ ನೀಡಿ ತಮ್ಮ ಬೆಂಬಲ ವ್ಯಕ್ತಪಡಿಸಿ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿದರು. ನಂತರ ಪಾದಯಾತ್ರೆಯು ಹೀರೆಗುತ್ತಿ ಚೆಕ್ಪೋಸ್ಟ್ ತಲುಪುತ್ತಿದ್ದಂತೆ ಸ್ಥಳೀಯ ಮುಖಂಡರಾದ ರಾಮು ಕೆಚ್ಚನ್, ದೇವಿದಾಸ್ ನಾಯ್ಕ್, ಗ್ರಾಮ ಪಂಚಾಯತ್ ಸದಸ್ಯ ಆನಂದ್ ನಾಯ್ಕ್, ಹರೀಶ್ ನಾಯ್ಕ್, ಜಗದೀಶ್ ನಾಯ್ಕ್ ಸೇರಿದಂತೆ ಮುಂತಾದವರು ನಮ್ಮನ್ನು ಸ್ವಾಗತಿಸಿ ತಾವು ಈ ಹೋರಾಟವನ್ನು ಬೆಂಬಲಿಸುವುದಾಗಿ ತಮ್ಮ ಬೆಂಬಲ ಯಾವಾಗಲೂ ಇದೆ ಎಂದು ಪಾದಯಾತ್ರೆಯಲ್ಲಿ ತಮ್ಮ ಹೆಜ್ಜೆ ಹಾಕಿದರು. ಹಾಗೆ ಸಾಗಿದ ಪಾದಯಾತ್ರೆಯು ಮಧ್ಯಾಹ್ನ ಸುಮಾರಿಗೆ ಅಂಕೋಲಾ ತಾಲೂಕಿನ ಶಿರೂರು ತಲುಪಿದ್ದು ಅಲ್ಲಿ ಊರ ಗ್ರಾಮಸ್ಥರು ಭವ್ಯ ಸ್ವಾಗತ ನೀಡಿ ಪಾದಯಾತ್ರೆಯನ್ನು ಬೆಂಬಲಿಸಿದರು. ಹಾಗೆಯೇ ಶಿರಸಿ ತಾಲೂಕಿನ ಉಲ್ಲಾಳ ಕೊಪ್ಪದಿಂದ ಬಂದ ಅನಂತ್ ಭಟ್, ಸುದರ್ಶನ್ ಭಟ್, ಶಶಿಕಾಂತ್ ಭಟ್, ಎಸ್ಜಿ ಭಟ್, ನರಸಿಂಹ ಭಟ್, ಗಣಪತಿ ಭಟ್ ಹೀಗೆ ಇನ್ನೂ ಹಲವರು ನಮ್ಮೊಂದಿಗೆ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿ ತಮ್ಮ ಬೆಂಬಲವನ್ನು ನೀಡಿದ್ದು ಇಂದು ಅಂಕೋಲಾ ನಗರವನ್ನು ನಮ್ಮ ಪಾದಯಾತ್ರೆಯು ತಲುಪಿದ್ದು ಅಂಕೋಲಾ ನಗರದಲ್ಲಿ ವಾಸ್ತವ್ಯವಾಗಲಿದ್ದೇವೆ. ನಾಳೆ ಅಂಕೋಲಾದಿಂದ ಅಮದಳ್ಳಿಯವರೆಗೆ ಪಾದಯಾತ್ರೆಯು ಮುಂದೆ ಸಾಗಲಿದೆ ಎಂದು ಅನಂತ ಮೂರ್ತಿ ಹೆಗಡೆ ಹೇಳಿದರು. ಅನಂತ ಮೂರ್ತಿ ಹೆಗಡೆಯವರೇ, ಇದೇ ಹೋರಾಟವನ್ನು ನೀವು ನಿರಂತರವಾಗಿ ಮಾಡಿದರೆ ಮುಂದೆ ನೀವು ಜಿಲ್ಲೆಯಲ್ಲಿ ಜನನಾಯಕನಾಗಿ ಹೊರಹೊಮ್ಮುತ್ತೀರಿ. ಜಿಲ್ಲೆಯಲ್ಲಿ ಈಗಾಗಲೇ ನಾಯಕತ್ವದ ಕೊರತೆ ಇದೆ. ಜನರಿಗೆ ತೀರಾ ಅವಶ್ಯಕವಾಗಿ ಬೇಕಾದ ವ್ಯವಸ್ಥೆ ಎಂದರೆ ಅದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಈ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವನ್ನು ನಿಮಗೆ ನೀಡುತ್ತೇವೆ ಎಂದು ಹಿರಿಯ ಮುಖಂಡರಾದ ನೀಲಪ್ಪ ಗೌಡ ಹೇಳಿದರು. ಆಸ್ಪತ್ರೆ ಕೊಡಿಸಿ, ಜೀವ ಉಳಿಸಿ. ಬೋಲೋ ಭಾರತ್ ಮಾತಾ ಕೀ ಜೈ.